ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಸರಳ, ಈಗ ನನಗಿರೋದು ಅದೊಂದೇ ಆಪ್ಷನ್. ನೋಡು, ನಿನಗೆ ಬೇರೆ ಯಾವ ಆಪ್ಷನ್ಸ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಹೇಳೋದನ್ನ ದಯವಿಟ್ಟು ಸರಿಯಾಗಿ ಕೇಳಿಸ್ಕೋ. ನೀನೇ ಎಲ್ಲರ ಹತ್ರ ಮಾತಾಡಿ ಮನೆಗಳನ್ನ ಒಲಿಸಿ ಸುಮನ್ ಜೊತೆಗೆ ಗೌರವನ ಸೇರಿಸು. ಒಬ್ಬ ಅಪ್ಪನಾಗಿ ಒಬ್ಬ ಮಾವನಾಗಿ ಅದು ನಿನ್ನ ಕರ್ತವ್ಯ. ನೀನು ಆ ಕರ್ತವ್ಯ ಮಾಡಲಿಲ್ಲ ಅಂದರೆ ನಾನು ನನ್ನ ಕರ್ತವ್ಯನ ಶುರು ಮಾಡಬೇಕಾಗತ್ತೆ. ಹಾಗೇನಾದರೂ ಆಯಿತು ಅಂದರೆ ಈ ಮನೇಲಿ ದೊಡ್ಡ ದೊಡ್ಡ ಘೋರಗಳು ನಡೆಯೋದಕ್ಕೆ ಶುರು ಆಗತ್ತೆ. ಹುಷಾರು. ಹಾಗೆ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀನು ಏನೇ ಯೋಚನೆ ಮಾಡಬೇಕಾದ್ರೂ ಒಬ್ಬ ಗಂಡಸಾಗಿ ಯೋಚನೆ ಮಾಡು. ಕೈಲಾಗದವನ ಥರ ಅಲ್ಲ. ನೋಡು, ಮಕ್ಕಳಿಗೆ ಜನ್ಮ ಕೊಟ್ಟು ಮದುವೆ ಮಾಡಿಕೊಟ್ಟಾದ್ಮೇಲೆ ಒಬ್ಬ ಪ್ರೇಕ್ಷಕನ ಥರ ಬದುಕೋದಲ್ಲ. ಸಾಯೋವರೆಗೂ ನಿಂದೆ ಆದಂಥ ಕರ್ತವ್ಯಗಳಿರುತ್ತೆ. ಅದನ್ನು ಯೋಚನೆ ಮಾಡು, ಅರ್ಥ ಮಾಡ್ಕೊ. ನಾನು ಬರ್ತೀನಿ. ಡಾಕ್ಟರ್, ರಿಪೋರ್ಟ್ಸ್ ಎಲ್ಲ ಹೇಗಿದೆ? ಎಲ್ಲ ನಾರ್ಮಲ್ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಮುಂದಿನ ತಿಂಗಳು ಸೆಕೆಂಡ್ ವೀಕಲ್ಲಿ ಡೆಲಿವರಿ ಆಗುತ್ತೆ. ಓಕೆ. ಆಮೇಲೆ ಡಾಕ್ಟರ್, ಇನ್ನೊಂದು ರಿಕ್ವೆಸ್ಟು, ಸಿಸೇರಿಯನ್ ಆಗಲ್ಲಲ್ವಾ? ನಾರ್ಮಲ್ ಡೆಲಿವರಿ ಆಗುತ್ತಲ್ವಾ? ಅದನ್ನು ನಾನು ಈಗಲೇ ಏನೂ ಹೇಳೋಕ್ಕಾಗಲ್ಲ. ಡೆಲಿವರಿ ಡೇಟ್ ಹತ್ತಿರ ಬಂದಾಗ ನಿಮ್ಮ ವೈಫ್ದು ಫಿಸಿಕಲ್ ಕಂಡೀಷನ್ ನೋಡಿ ನಾರ್ಮಲ್ ಡೆಲಿವರಿನ ಅಥವಾ ಸಿಸೇರಿಯನ್ ಮಾಡಬೇಕಾ ಅಂತ ಡಿಸಿಷನ್ ತಗೋಬೇಕಾಗುತ್ತೆ. ಸಿಸೇರಿಯನ್ ಅಂತ ಭಯಪಡಬೇಡಿ. ಈಗ ತುಂಬ ಕಡೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ. ಅವಶ್ಯಕತೆ ಇದ್ದರೆ ಮಾತ್ರ ಸಿಸೇರಿಯನ್ ಮಾಡೋದು. ಈಗಲೇ ಯಾಕೆ ಅದ್ರ ಬಗ್ಗೆ ಭಯ ಪಡ್ತೀರಾ? ನಾನು ಕೊಟ್ಟಿರೋ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳಿ. ಡೆಲಿವರಿ ಡೇಟ್ ಹತ್ತಿರ ಬಂದಾಗ ಬನ್ನಿ. ಸರಿ ಡಾಕ್ಟರ್, ನಾವಿನ್ನು ಬರ್ತೀವಿ. ಅತ್ತೆ, ಅಲ್ಲಿ ನೋಡಿ ಯಾರು ಬರ್ತಾ ಇದ್ದಾರೆ. ಸ್ವಾತಿ, ಪ್ರೀತಮ್, ದೊಡ್ಡವರೊಂದು ಗಾದೆ ಮಾತು ಹೇಳ್ತಾರೆ ಗೊತ್ತಾ? ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ಮುಗಿಯಲ್ಲ ಅಂತ. ಬಾ ಪ್ರೀತಮ್, ನಮ್ಮ ಪಾಡಿಗೆ ನಾವು ಹೋಗೋಣ. ಸ್ವಾತಿ, ನಿಂತ್ಕೋಮ್ಮ. ಸ್ವಾತಿ, ಹೇಗಿದ್ಯಮ್ಮ? ಎಷ್ಟು ದಿನ ಆಯ್ತು ನಿನ್ನನ್ನು ನೋಡಿ. ಪ್ರೀತಮ್, ಯಾರಿದು? ಇವಳ ಪರಿಚಯ ನನಗಿಲ್ಲ. ಪರಿಚಯ ಇಲ್ದಿರೋರು ಯಾರಾದರೂ ನಮ್ಗೇನು ಸ್ವಾತಿ? ಬಾ ಹೋಗೋಣ. ನೋಡ್ತೀಯ ಸುಮ, ಗುರ್ತೇ ಇಲ್ದವ್ರ ತರ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಗುರ್ತಿಲ್ಲದೆ ಇರೋರ ತರ ಹೋಗೋದು ಸುಲಭ ಆತ, ಅದೇ ಗುರ್ತನ್ನೇ ಮರ್ತು ಹೋಗ್ಬಿಡೋದು ತುಂಬ ಕಷ್ಟ. ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ಬಿಡಿ ಅತ್ತೆ, ನಿಮ್ಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಿದ್ರಲ್ಲ, ನೀವು ಹೊರಡಿ. ಸುಮ್ಮನೆ ಇಲ್ಲಿದ್ದು ಏನಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ? ನನ್ನ ಚೆಕಪ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಇಲ್ಲ ಇಲ್ಲ, ನಿನ್ನೊಬ್ಳನ್ನ ಬಿಟ್ಟು ನಾನು ಹೋಗೋದಿಲ್ಲ. ನಾನೊಬ್ಳೇ ಆಗಿ ತುಂಬ ದಿನಗಳಾಗೋಯ್ತು ಅಂತೆ. ನನಗಿದೆಲ್ಲ ಏನು ಹೊಸದಲ್ಲ, ಅಭ್ಯಾಸ ಆಗಿದೆ. ಇದು ಜನರಲ್ ಚೆಕಪ್ ಅಷ್ಟೇ, ನಾನು ಮುಗಿಸ್ಕೊಂಡು ಬರ್ತೀನಿ, ನೀವು ಹೋಗಿರಿ. ಹೊರಡಿ ಅತ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೋ ಸುಮ. ಈಗಷ್ಟೇ ನಿನ್ನ ತಂಗಿ ಚಿಕ್ಕಪ್ಪಗೆ ಬಂದಿದ್ಲು. ಹೌದು, ಹೊರಗಡೆ ಸಿಕ್ಕಿದ್ಲು. ಅವಳ ಹೆಲ್ತ್ ಕಂಡೀಷನ್ಸ್ ಎಲ್ಲ ಹೇಗಿದೆ? ಯಾಕೆ ಅವಳ ಹೆಲ್ತ್ ಕಂಡೀಷನ್ ಬಗ್ಗೆ ನಿನ್ಗೇನು ಹೇಳಲಿಲ್ವಾ? ಅದು ಅವಳು ಸ್ವಲ್ಪ ಅರ್ಜೆಂಟ್ ಕೆಲಸದ್ಮೇಲೆ ಏನೋ ಹೊರಗೆ ಹೋಗ್ಬೇಕಿತ್ತಂತೆ, ಹಾಗಾಗಿ ಹೆಚ್ಚಿಗೆ ಮಾತಾಡೋಕ್ಕಾಗಲಿಲ್ಲ. ಹೇಗಿದ್ರೂ ನಾನೇ ಇಲ್ಲಿಗೆ ಬರ್ತಾ ಇದ್ನಲ್ಲ, ನಿಮ್ಮನ್ನು ಕೇಳಿದ್ರೆ ಗೊತ್ತಾಗತ್ತೆ ಅಂತ ನಾನು ಏನು ಕೇಳಕ್ಕೆ ಹೋಗಲಿಲ್ಲ. ಮುಂದಿನ ತಿಂಗಳು ಸೆಕೆಂಡ್ ವೀಕ್ನಲ್ಲಿ ಡೆಲಿವರಿ ಡೇಟ್ ಕೊಟ್ಟಿದ್ದೀನಿ. ತುಂಬ ಸಂತೋಷ ಆಯಿತು ಡಾಕ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸರಿ ಬಾರಮ್ಮ, ನೀನು ಚೆಕಪ್ ಮಾಡ್ತೀನಿ. ಆಯಿತು ಮೇಡಮ್. ಮೇಡಮ್, ಇನ್ನೊಂದು ಮಾತು, ಸ್ವಾತಿಗೆ ಇಂಜೆಕ್ಷನ್ ಅಂದ್ರೇ ಭಯ. ಅಂಥದ್ರಲ್ಲಿ ಸಿಸೇರಿಯನ್ ಅಂತ ಎಲ್ಲ ಹೇಳಿದ್ರೆ ತುಂಬಾ ಹೆದರ್ಕೊಂಡ್ಬಿಡ್ತಾಳೆ. ಅವಳಿಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಅಲ್ವಾ?
ಡೆಲಿವರಿ ಡೇಟ್ ಬಂದಾಗ ಅವಳ ಫಿಸಿಕಲ್ ಕಂಡೀಷನ್ ನೋಡಿ ಹೇಳಬೇಕಾಗುತ್ತೆ. ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಅನ್ಕೊಳ್ಳೋಣ. ಹಲೋ ಅಮ್ಮ. ಪುಟ್ಟ, ಆಫೀಸ್ನ ಸೇಫಾಗಿ ತಲುಪಿದ್ಯಾ ತಾನೇ? ಹಾಂ ಅಮ್ಮ, ಈಗ ತಾನೇ ಆಫೀಸಿಗೆ ಬಂದೆ. ಏನು ಸಮಾಚಾರ? ಯಾಕೆ ಈ ಥರ ಹೊಸದಾಗಿ ಕೇಳ್ತಾ ಇದ್ದೀರಾ? ಏನಿಲ್ಲ ಕಣೋ, ನಿನ್ನ ಮನಸ್ಸು ಸರಿ ಇಲ್ಲ. ಮನಸ್ಸೆಲ್ಲೋ ಇಟ್ಕೊಂಡು ಇನ್ನೆಲ್ಲೋ ಡ್ರೈವ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಡ್ತೀನೋ ಅಂತ ಈ ಅಮ್ಮನ ಮನಸ್ಸು ವಿಲವಿಲ ಅಂತ ಒದ್ದಾಡ್ತಾ ಇರುತ್ತಪ್ಪ. ಹಾಗೇನೂ ಇಲ್ಲ ಅಮ್ಮ, ಮನಸ್ಸು ಸರಿ ಇಲ್ಲ ಅನ್ನೋದು ಕರೆಕ್ಟೇ, ಆದರೆ ಡ್ರೈವಿಂಗ್ ಸರಿಯಾಗೇ ಇರುತ್ತೆ. ಅಟ್ಲೀಸ್ಟ್ ಜೊತೆನಲ್ಲಿ ಯಾವ ಡ್ರೈವರ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ರು, ನೀನ್ ನನ್ನ ಮಾತೇ ಕೇಳಲಿಲ್ಲ. ಆಮೇಲೆ ಸುಮ್ಮನೆ ಏನೇನೋ ಯೋಚನೆ ಮಾಡಿಕೊಂಡು ಹೊಟ್ಟೆಗೇನು ತಿಂದಿರ ಇರಬೇಡ. ಆರೋಗ್ಯ ಕೆಡುತ್ತೆ, ಟೈಮ್ ಟು ಟೈಮ್ ಸರಿಯಾಗಿ ತಿನ್ಬೇಕು. ಗೊತ್ತಾಯ್ತಾ? ಆಯ್ತಮ್ಮ, ತಿಂತೀನಿ. ಹಾ, ಇನ್ನೊಂದು ವಿಷಯ, ಸುಮಾ ಈಗ ಮನೆ ಬಿಟ್ಟು ಹೋಗಾಯ್ತಲ್ಲ, ಆಫೀಸಲ್ಲಿ ಅವಳ ಪೋಸ್ಟು ಖಾಲಿ ಇದೆ. ಅದಕ್ಕೆ ನಾನೊಂದು ಹೊಸ ಹುಡುಗಿನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಪುಟ್ಟ ಏನು ಮಾತಾಡ್ತಾ ಇಲ್ಲ? ನನ್ನ ಮಾತು ನಿನಗೆ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ, ಹೇಳಿಮ್ಮ. ಆ ಹುಡುಗಿ ಹೆಸರು ಕೀರ್ತಿ ಅಂತ, ತುಂಬಾನೇ ಸಿನ್ಸಿಯರು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಕೇಳ್ಪಟ್ಟಿದ್ದೆ. ಅದಕ್ಕೆ ಅವಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ನೀನು ಅವಳ ವರ್ಕನ್ನೆಲ್ಲ ಚೆಕ್ ಮಾಡು, ನಿನಗಿಷ್ಟ ಆದರೆ ಮಾತ್ರ ಕಂಟಿನ್ಯೂ ಮಾಡು. ಸರಿ, ಹಾಗಿದೆ ನಾನು ನಿನ್ನ ಫೋನ್ ಇಡ್ಲಾ? ಬಾಯ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ನಮಸ್ಕಾರ ಸರ್. ನಮಸ್ಕಾರ. ಆ ಬಾಂಬೆ ಕ್ಲೈಂಟ್ಸ್ಗೆ ಲೋಡ್ ಕಳಿಸ್ಬೇಕಿತ್ತಲ್ಲ, ಅದೇನಾಯಿತು? ಆಲ್ರೆಡಿ ಕಳಿಸಿದ್ದೀನಿ ಸರ್. ಹೌದಾ? ಅದಾದಮೇಲೆ ಇನ್ನೊಂದು ಕೆಲಸ ಮಾಡ್ಬೇಕಿತ್ತು ನೀವು. ಏನು ಅಂತ ಹೇಳಿದ್ರೆ, 15 ದಿವಸ ಆದಮೇಲೆ ನೀವು ಮತ್ತೆ ಫಾಲೋ ಅಪ್ ಮಾಡಬೇಕು. ಅದನ್ನು ನಿಮಗೆ ಜವಾಬ್ದಾರಿ ವಹಿಸ್ತಾ ಇದ್ದೀನಿ, ನೀವು ಅದನ್ನೆಲ್ಲ ನೋಡ್ಕೊಳ್ಳಿ ಆಯಿತಾ? ಸರಿ, ಬರ್ತೀನಿ. ಹಾಂ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಸಾರಿ ಸರ್, ನನ್ನ ಕೆಲಸದಲ್ಲಿ ಮುಳುಗೋದ್ರೆ ನನ್ನ ಸುತ್ತಮುತ್ತ ಏನು ನಡೆಯುತ್ತೆ ಅನ್ನೋದೇ ಮರೆತು ಹೋಗ್ತೀನಿ. ಅಂದಾಗೆ ನಾನು ನನ್ನ ಬಗ್ಗೆ ಹೇಳೋದೇ ಮರೆತುಬಿಟ್ಟೆ. ಬೈ ದಿ ವೇ, ಐ ಆಮ್ ಕೀರ್ತಿ. ನಿಮ್ಮ ಮಮ್ಮಿ ನನ್ನ ನಿಮ್ಮ ಹೆಂಡತಿ ಪೋಸ್ಟ್ಗೆ ಅಪಾಯಿಂಟ್ ಮಾಡಿದ್ದಾರೆ. ಹೆಂಡತಿ ಪೋಸ್ಟ್ಗಲ್ಲ, ಡಿಸೈನರ್ ಪೋಸ್ಟ್ ಅಷ್ಟೇ. ಬಟ್ ನಿಮ್ಮ ವೈಫ್ ಬಗ್ಗೆ ನಾನು ತುಂಬ ಕೇಳಿದ್ದೀನಿ ಸರ್. ನನ್ನ ವೈಫ್ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ನಾನು ತಿಳ್ಕೊಂಡಿದ್ದೀನಿ. ಇನ್ನೊಂದು ಸಾರಿ ನಿಮ್ಮ ಮುಖಾಂತರ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ದಯವಿಟ್ಟು ಇನ್ನೊಂದು ಸಾರಿ ಅದ್ರ ಬಗ್ಗೆ ಮಾತಾಡ್ಬಿಡಿ. ಸಾರಿ ಸರ್, ಹಾಗೆ ಆಗಲಿ, ಇನ್ಯಾವತ್ತೂ ಈ ಥರ ಮಾತಾಡಲ್ಲ. ಓಕೆ, ಗುಡ್. ಅಂದಹಾಗೆ ಕಲ್ಕತ್ತಾ ಪಾರ್ಟಿ ಮೇಲ್ ಮಾಡಿದಾರಂತೆ? ಹಾಂ, ನೋಡಿ ಸರ್, ಈಗಾಗಲೇ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಅವರು ಹೊಸದಾಗಿ ಆರ್ಡರ್ ಕೊಟ್ಟಿದ್ದಾರೆ, ಸೊ ಮೆಟೀರಿಯಲ್ಸ್ನ ರೆಡಿ ಮಾಡೋದಕ್ಕೆ ಈಗಾಗಲೇ ಮ್ಯಾನೇಜರ್ ಕೂಡ ಹೇಳಿದ್ದೀನಿ. ಆಮೇಲೆ ಆ ಚೆನ್ನೈ ಪಾರ್ಟಿ? ಹಾಂ ಸರ್, ಅವ್ರಿಗೆ ಹೊಸ ಡಿಸೈನ್ಸ್ ಬೇಕಂತೆ, ಅದಕ್ಕೆ ನಾನು ಅವ್ರನ್ನ ಬರೋದಕ್ಕೆ ಹೇಳಿದ್ದೀನಿ. ಇನ್ನೆರಡು ದಿನದಲ್ಲಿ ಹೊಸ ಡಿಸೈನ್ಸ್ನೆಲ್ಲ ರೆಡಿ ಮಾಡಿ ಆಮೇಲೆ ಅವ್ರ ಹತ್ರ ಆರ್ಡರ್ ತೊಗೊತೀನಿ. ಎರಡು ದಿನನ? ಟೈಮ್ ಸ್ವಲ್ಪ ಕಡಿಮೆ ಆಯ್ತಲ್ಲ. ಇಲ್ಲ ಸರ್, ನನ್ನ ಸ್ಪೀಡ್ಗೆ ಒಂದೇ ದಿನ ಸಾಕು, ಆದರೆ ಯಾವುದಕ್ಕೂ ಎರಡು ದಿನ ಇರಲಿ ಅಂತ ಹೇಳಿದ್ದೀನಿ ಅಷ್ಟೆ. ಇವತ್ತು ನೈಟ್ ಎಲ್ಲ ಮನೇಲಿ ಕುತ್ಕೊಂಡು ವರ್ಕ್ ಮಾಡಿದ್ರೆ ಎಲ್ಲ ಬೇಗ ಮುಗ್ದೋಗುತ್ತೆ. ಪರವಾಗಿಲ್ಲ, ನೀವು ತುಂಬ ಫಾಸ್ಟ್ ಅನಿಸುತ್ತೆ. ಹೌದು ಸರ್, ನೀವು ಕೊಡೋ ಪ್ರತಿ ರೂಪಾಯಿಗೂ ನಾನು ಪ್ರತಿ ನಿಮಿಷನೂ ಉಪಯೋಗ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಗುಡ್. ನಿಮ್ಮ ಬಗ್ಗೆ ನಮ್ಮ ತಾಯಿ ಹೇಳಿದರು, ತುಂಬ ಒಳ್ಳೆ ವರ್ಕರ್ ಅಂತ. ಈಗ ನಾನೇ ಕಣ್ಣಾರೆ ನೋಡ್ತಾ ಇದ್ದೀನಿ ಸರ್. ನಾನು ಕೆಲಸ ಮಾಡೋ ಆಫೀಸ್ನ ನನ್ನ ಸ್ವಂತ ಆಫೀಸ್ ಅನ್ನೋ ಥರ ನೋಡ್ಕೊತೀನಿ. ಅದೇ ರೀತಿ ಬಾಸ್ ಕೂಡ ನನ್ನ ಸ್ವಂತದವಳು ಅಂತ ನೋಡಿಕೊಂಡ್ರೆ ನಂಗೆ ತುಂಬ ಖುಷಿಯಾಗತ್ತೆ.
ಇಲ್ಲಿ ಯಾರು ನಿಮ್ಮನ್ನ ಬೇರೆ ರೀತಿ ನೋಡ್ತಾ ಇಲ್ವಲ್ಲ ಈಗ ನೀವೇ ನನ್ನ ಹೋಗಿ ಬನ್ನಿ ಅಂತ ಇದೀರಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋಳು ನಿಮ್ಮಗಿಂತ ಚಿಕ್ಕೋಳು ಹೀಗಿದ್ದು ನೀವು ನನ್ನ ಹೋಗಿ ಬನ್ನಿ ಅಂದ್ರೆ ನಮ್ಮಿಬ್ಬರು ಮಧ್ಯ ಡಿಸ್ಟೆನ್ಸ್ ಇದೆ ಅನ್ಸುತ್ತೆ ಹೋಗು ಬಾ ನೀನು ತಾನು ಅಂತ ಕರೆದ್ರೆ ಸಾಕು ಸರಿ ಕೀರ್ತಿ ಆಯ್ತು ಇನ್ನು ಮುಂದೆ ನಾನು ನಿಮ್ಮನ್ನ ಸಾರಿ ನಿನ್ನನ್ನ ಹೋಗು ಬಾ ನೀನು ತಾನು ಅಂತಾನೆ ಮಾತಾಡ್ತೀನಿ ಓಕೆನಾ ನಾನು ಕೆಲಸ ಮಾಡೋ ಕಂಪನಿ ನನ್ನ ಸ್ವಂತದಾಗಿರುತ್ತೆ ಅಥವಾ ಆಗುತ್ತೆ ಈ ಕಂಪನಿ ಸ್ವಲ್ಪದಿಂದಲೇ ಸ್ವಂತ ಆಗುತ್ತೆ ಜೊತೆ ಗೌರವ್ ನೀನು ಕೂಡ ಸ್ವಂತದವನಾಗ್ತೀಯ ಈಗ ನಿನ್ನ ಮಿಸ್ಸಸ್ ಪೋಸ್ಟ್ಗೆ ಬಂದಿದ್ದೀನಿ ಇನ್ನು ಸ್ವಲ್ಪದಿಂದಲೇ ನಿನ್ನ ಮಿಸ್ಸಸ್ ಕೂಡ ಆಗ್ತೀನಿ ಹಲೋ ಮೇಡಮ್ ಹಲೋ ಕೀರ್ತಿ ಏನಂತಾನೆ ನನ್ನ ಸುಪುತ್ರ ಅವ್ರು ನಿಜವಾಗ್ಲೂ ನಿಮ್ಮ ಸುಪುತ್ರನೇ ಬಿಡಿ ಏಯ್ ಕೀರ್ತಿ ನಾನು ನಿನಗೆ ಹೇಳಿದ್ದು ಅವನನ್ನು ಇಂಪ್ರೆಸ್ ಮಾಡು ಅಂತ ನೀನೇ ಅವನನ್ನು ನೋಡಿ ಇಂಪ್ರೆಸ್ ಆಗು ಅಂತ ಅಲ್ಲ ನಾನು ಹೇಳಿದ್ದೆಲ್ಲನೂ ಕರೆಕ್ಟಾಗಿ ಫಾಲೋ ಮಾಡಬೇಕು ಆಯಿತು ಮೇಡಮ್ ನೀವು ಹೇಳ್ದಂಗೆ ಮಾಡ್ತೀನಿ ನಿಮ್ಮ ಮಗನ್ ನೋಡಿದ ತಕ್ಷಣ ಒಳ್ಳೆಯವರು ಅನ್ಸಿದ್ರು ಅದಕ್ಕೆ ಮಾತಕ್ಕೆ ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೆ ಮತ್ತೆ ಅದೇನೇ ಹೇಳ್ತಾ ಇದೆಯಲ್ಲ ನೋಡು ಅವನನ್ನು ಸರಿಯಾಗಿ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಗೊತ್ತಾಯ್ತಲ್ಲ ಸರಿ ಮೇಡಮ್ ಹಾಗೆ ಮಾಡ್ತೀನಿ ಮತ್ತೆ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸು ಸ್ವಾತಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಹೌದಾ ಹೌದತ್ತೆ ನಾನು ದೊಡ್ಡಮ್ಮ ಆಗ್ತಾ ಇದ್ದೀನಿ ನೀವು ಅಜ್ಜಿ ಆಗ್ತಾ ಇದ್ದೀರಾ ನಮ್ಮ ಮನೆಗೆ ವಾರಸ್ದಾರಲ್ಲಿ ಬರ್ತಾ ಇದ್ದಾಳೆ ಅತ್ತೆ ಸುಮಾ ವಾರಸ್ದಾರಲ್ಲೂ ಬರ್ತಾ ಇರೋದು ನಮ್ಮ ಮನೆಗೆ ಅಲ್ಲಮ್ಮ ಅವ್ರ ಮನೆಗೆ ಅವ್ರಗಳಿಗೆ ನಾವು ನಮ್ದು ಅನ್ನೋ ಭಾವನೆನೇ ಇಲ್ಲ ನಿನ್ನ ತಂಗಿ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೋಬೇಡ ಸುಮಾ ಆದರೆ ಹಾಸ್ಪಿಟ್ಲಲ್ಲಿ ನಿನ್ನ ತಂಗಿ ಹೇಗೆ ನಡ್ಕೊಂಡ್ಳು ಹೇಳು ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ ಅತ್ತೆ ಸುಮಾ ಹೀಗೆ ಬಂದ್ಯಾ ಡಾಕ್ಟರ್ ಅಂತ ಹೇಳಿದರು ಎಲ್ಲ ಚೆಕ್ ಮಾಡಿದ್ರು ಅತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಸರಿಯಾಗಿದೆ ಅಂತ ಹೇಳಿದರು ಅತ್ತೆ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸು ಸ್ವಾತಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಹೌದಾ ಹೌದತ್ತೆ ನಾನು ದೊಡ್ಡಮ್ಮ ಆಗ್ತಾ ಇದ್ದೀನಿ ನೀವು ಅಜ್ಜಿ ಆಗ್ತಾ ಇದ್ದೀರಾ ನಮ್ಮ ಮನೆಗೆ ವಾರಸ್ದಾರಲ್ಲಿ ಬರ್ತಾ ಇದ್ದಾಳೆ ಅತ್ತೆ ಸುಮಾ ವಾರಸ್ದಾರಲ್ಲೂ ಬರ್ತಾ ಇರೋದು ನಮ್ಮ ಮನೆಗೆ ಅಲ್ಲಮ್ಮ ಅವ್ರ ಮನೆಗೆ ಅವ್ರಗಳಿಗೆ ನಾವು ನಮ್ದು ಅನ್ನೋ ಭಾವನೆನೇ ಇಲ್ಲ ನಿನ್ನ ತಂಗಿ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೋಬೇಡ ಸುಮಾ ಆದರೆ ಹಾಸ್ಪಿಟ್ಲಲ್ಲಿ ನಿನ್ನ ತಂಗಿ ಹೇಗೆ ನಡ್ಕೊಂಡ್ಳು ಹೇಳು ಕನಿಷ್ಠ ನಿನ್ನ ಮುಖ ನೋಡಿ ಅಕ್ಕ ಹೇಗಿದೆಯಾ ಅಂತ ಕೂಡ ಕೇಳಲಿಲ್ಲ ಬೇಸರ ಆಗೋ ಥರ ಮಾತಾಡಿ ಮುಖ ತಿರುಗಿಸ್ಕೊಂಡು ಹೋದ್ಲು ಅತ್ತೆ ಅವಳಿನ್ನೂ ಚಿಕ್ಕ ಹುಡುಗಿ ಅತ್ತೆ ಏನೋ ಬೇಜಾರಿಗೆ ಹಾಗೆ ಮುಖ ತಿರುಗಿಸ್ಕೊಂಡು ಹೋಗಿರ್ಬೋದು ಹಾಗಂದಾಕ್ಷಣ ನಾನು ಅವಳಿಗೆ ಅಕ್ಕ ಆಗಲ್ವಾ ಅವಳು ನನಗೆ ತಂಗಿನ ಆಗಲ್ವಾ ಅವಳ ಬಗ್ಗೆ ಇಷ್ಟೆಲ್ಲ ಹೇಳ್ತೀಯಲ್ಲ ಆ ಪ್ರೀತಮ್ ಇಷ್ಟೆಲ್ಲ ನಡೀತಾ ಇದ್ರು ಸುಮ್ಮನೆ ನೋಡ್ಕೊಂಡು ನಿಂತಿದ್ದ ಅವನು ಚಿಕ್ಕವನೇ ಅತ್ತೆ ಆವತ್ತೇನೋ ಬೇಜಾರಿಗೆ ರಾಮ ಸೀತೆನ ಅನ್ಮಾನಿಸ್ದ ಹೊರತು ಲಕ್ಷ್ಮಣ ಅನ್ಮಾನಿಸ್ಲಿಲ್ಲ ನಿಮ್ಮ ಹಾಗೆ ನಡ್ಕೊಂಡ್ರೆ ಲಕ್ಷ್ಮಣ ಮಾತ್ರ ಅಲ್ಲ ಲವಕುಶನೂ ಅನ್ಮಾನಿಸ್ತಾರೆ ಅಂತ ಹೇಳ್ಬಿಟ್ಟ ಅಷ್ಟೆ ಆ ಕ್ಷಣದ ಕೋಪನ ತೋರಿಸ್ಕೊಳ್ಳೋದು ಗೊತ್ತೇ ಹೊರತು ಅವ್ರು ಆ ರೀತಿ ನಡ್ಕೊಂಡಾಗ ಬೇರೆಯವ್ರ ಮೇಲೆ ಅದ್ರ ಪರಿಣಾಮ ಯಾವ ರೀತಿ ಬೀಳುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಚಿಕ್ಕವ್ರು ತಪ್ಪು ಮಾಡಿದ್ರೆ
ನಾವು ಕ್ಷಮಿಸ್ಬೇಕೆ ಹೊರತು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಸಾಧಿಸೋದು ತಪ್ಪಲ್ವಾತೆ. ನಿನ್ನ ವಯಸ್ಸಿಗೆ ಮೀರಿದ ಮಾತಮ್ಮ. ಆದ್ರೆ ಎಂತ ಗೊತ್ತುಂಟ, ನೀನ್ ಎಲ್ಲರನ್ನು ಅರ್ಥ ಮಾಡ್ಕೊಳ್ತೀಯ, ಎಲ್ಲರನ್ನು ಪ್ರೀತಿಸ್ತೀಯ, ಆದ್ರೆ ನಿನ್ನನ್ನು ಅರ್ಥ ಮಾಡ್ಕೊಂಡು ನಿನ್ನ ಪ್ರೀತಿಸೋರು ಯಾರೂ ಇಲ್ಲ ಸುಮಾ. ಯಾಕತ್ತ ಹಾಗೆ ಹೇಳ್ತೀರಾ? ನೀವಿದ್ದೀರಲ್ಲ ನನ್ನ ಜೀವನದಲ್ಲಿ, ಯಾರೇ ಬಂದ್ರು ಯಾರೇ ಹೋದ್ರು ಕೊನೆವರೆಗೂ ನೀವು ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ ಅತ್ತೆ. ಸ್ವಂತ ತಾಯಿ ಅಲ್ಲದೆ ಇದ್ರು ಬೇರೆ ಅನ್ಸೋ ವರ್ತನೆ ಇಷ್ಟು ವರ್ಷಗಳಲ್ಲಿ ನನಗೆ ಯಾವತ್ತೂ ಅವರಲ್ಲಿ ಕಂಡಿಲ್ಲ. ಆಸ್ತಿ ಎಲ್ಲ ಪ್ರೀತಮ್ಗೆ ಹೋಗ್ಬೇಕು ಅಂತ ಅವ್ರಿಗೆ ಉದ್ದೇಶ ಇದ್ದಿದ್ರೆ ನನಗೆ ಆಫೀಸ್ ಹೋಗೋದಿಂದಾನೇ ಅವ್ರು ತಡಿಬೋದಿತ್ತು, ಆದ್ರೆ ಅವ್ರ ಹತ್ರ ಮಾಡಲಿಲ್ಲ. ಕಂಪನಿಲಾಗ್ಲಿ ವ್ಯವಹಾರದಲ್ಲಾಗ್ಲಿ ಪ್ರೀತಮ್ಗೆ ಏನು ಗೊತ್ತಾಗೋದಿಲ್ಲ, ನೀನೇ ಅದನ್ನ ನೋಡ್ಕೊಂಡು ಮುಂದುವರ್ಸ್ಕೊಂಡು ಹೋಗು ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಆಚೆ ಹಾಕೋ ಉದ್ದೇಶ ಅವ್ರಿಗೆ ಇದ್ದಿದ್ರೆ ಅವ್ರ ಈ ತರ ಮಾತಾಡ್ತಾನೆ ಇರ್ಲಿಲ್ಲ. ಆದ್ರೆ ನಿನಗೆ ಇನ್ನೊಂದು ವಿಷಯ ಸರಿಯಾಗಿ ಗೊತ್ತಿರ್ಬೇಕು, ಇಡೀ ಆಸ್ತಿ ಎಲ್ಲ ಪ್ರೀತಮ್ ಹೆಸರಿಗೆ ಇದೆ ಗೊತ್ತಾ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಇಡೀ ಆಸ್ತಿನ ಪ್ರೀತಮ್ ಹೆಸರಿಗೆ ಆಗೋ ಹಾಗೆ ಮಾಡಿರೋದೇ ನಾನು. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿಲ್ಲ, ಅದಕ್ಕೆ ಕಾರಣ ನೀನು ಚೆನ್ನಾಗಿಲ್ಲದಿರೋದ್ರಿಂದ. ನಮ್ಮ ಜೊತೆ ಇರೋರು ನಮ್ಮನ್ನು ಚೆನ್ನಾಗಿಟ್ಟು ಜೀವನ ಪರ್ಯಂತ ಅವರು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಎಲ್ಲ ಚೆನ್ನಾಗೇ ಇರ್ತಿತ್ತು, ಆದರೆ ಹಾಗಿಲ್ವಲ್ಲ ಗೌರವ್. ಕೆಲವು ಸರ್ತಿ ಉದ್ದೇಶ ಸರಿಯಾಗಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳದೆ ಅಪರ್ಥ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತಲ್ವಾ? ಇರಬಹುದು, ಆದರೆ ಇಲ್ಲಿ ನಾನು ಅನ್ಕೊಂಡಿರೋದೇ ಕರೆಕ್ಟ್. ಯಾವ್ದು ಕರೆಕ್ಟು? ರಾಜೇಶ್ವರಿ ಒಳ್ಳೆಯವಳು, ಸುಮಾ ಅನ್ನೋ ಹುಡುಗಿ ಕೆಟ್ಟವಳು ಅನ್ನೋದಾ? ಹೌದು, ಅಮ್ಮ ಒಳ್ಳೆಯವರು, ಆದರೆ ಅಮ್ಮನ ಸೊಸೆ ಅನ್ಸ್ಕೊಂಡಿದ್ದಾಳಲ್ಲ ಅವಳು, ಅವಳು ಮಾತ್ರ ಒಳ್ಳೆಯವಳಲ್ಲ. ಇಲ್ಲೇ ನೀನು ತಪ್ಪು ತಿಳ್ಕೊಂಡಿರಪ್ಪ. ನೋಡು, ಆಸ್ತಿ ಹೊರೆಯೋ ಉದ್ದೇಶ ಇಟ್ಕೊಂಡು ಸುಮಾ ಆಚೆ ಹೋಗುವಾಗ ಮಾಡಿದ್ದು ಆ ರಾಜೇಶ್ವರಿನೇ, ಅದು ನಿನ್ನ ಮುಖಾಂತರನೇ ಮಾಡಿಸಿದ್ಲು ಗೌರವ್. ನಿನ್ನ ದೃಷ್ಟಿಯಲ್ಲಿ ನಿಮ್ಮ ಅಮ್ಮನಿಗೆ ಅನ್ಯಾಯ ಆಗಿದೆ, ಆದ್ರೆ ಸುಮನ್ ದೃಷ್ಟಿಯಿಂದ ನೀನ್ ಸ್ವಲ್ಪ ಯೋಚನೆ ಮಾಡಿ ನೋಡು ಗೌರವ್. ಅವಳು ನಿನ್ ಕೈ ಹಿಡ್ದಿರೋಳಪ್ಪ, ನಿನ್ ಮಗುಗ್ ತಾಯಿ ಆಗ್ತಿರೋಳು. ನಿನ್ನ ಆಸ್ತಿನ ಹೊಡ್ಕೊಂಡು ಅವಳು ಜೀವನ ಮಾಡ್ಬೇಕಾಗಿಲ್ಲ ಗೌರವ್. ಇಷ್ಟಕ್ಕೂ ನಿನ್ನ ಕೈ ಹಿಡಿದ ಮೇಲೆ ನಿನ್ನ ಆಸ್ತಿಯಲ್ಲಿ ಅವಳಿಗೆ ಸಹಜವಾಗಿ ಅಧಿಕಾರ ಇದ್ದೇ ಇರುತ್ತೆ ತಾನೇ? ನೀವು ಮಾತಾಡಿದ್ಮೇಲೆ ನನಗನ್ಸಿದ್ದು, ನಮ್ಮ ಅಮ್ಮನ್ ಕಂಡ್ರೆ ಆಗದೇ ಇರೋ ಒಬ್ಬ ಹೆಂಗಸು ನನ್ನ ಹತ್ರ ಬಂದು ನಮ್ಮ ಅಮ್ಮನ ವಿರುದ್ಧ ಮಾತಾಡ್ತಿದ್ದಾರೆ ಅಂತ, ಹಾಗೆ ಸುಮ್ಮನ ಪರವಾಗಿ ಮಾತಾಡ್ತಿದ್ದಾರೆ ಅಂತ. ಯಾಕಂದ್ರೆ ನೀವು ಸುಮ್ಮನ್ ಚಿಕ್ಕಮ್ಮ ನೋಡಿ, ಅದಕ್ಕೆ ನೋಡಿ ನನಗೆ ಇದ್ರ ಬಗ್ಗೆ ವಾದ ಮಾಡಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನೀವು ತಿಳ್ಕೊಂಡಿರೋದು ತಪ್ಪು, ತಪ್ಪು ತಿಳ್ಕೊಂಡಿರೋರ ಹತ್ರ ಏನೇ ಮಾತಾಡಿದ್ರು ಪ್ರಯೋಜನ ಇಲ್ಲ. ಇಲ್ಲ, ನಿಮ್ಮ ಅಮ್ಮನ ಬಗ್ಗೆ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ, ಯಾಕೆಂದ್ರೆ ನಿಮ್ಮಮ್ಮನ್ನ ನೀರ್ ಹುಟ್ಟಕ್ ಮುಂಚೆಯಿಂದ ನಾನು ಅವಳನ್ನ ನೋಡ್ತಾ ಇದ್ದೀನಿ ಗೊತ್ತಾ? ಯಾರ್ ಮುಂಚೆ ನೋಡಿದ್ರು ಯಾರ್ ಲೇಟಾಗಿ ನೋಡಿದ್ರು ಅನ್ನೋದೆಲ್ಲ ಇಲ್ಲಿ ಮುಖ್ಯ, ಯಾರ್ ಯಾರನ್ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಷ್ಟೇ ಮುಖ್ಯ. ನೋಡು, ಇವಾಗ ನಾನ್ ಏನ್ ಹೇಳಿದ್ರು ನೀನು ನಂಬೋದಿಲ್ಲ, ಅದ್ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನಿಮ್ಮಮ್ಮ ಮಾತ್ರ ಇಡೀ ಆಸ್ತಿನ ಪ್ರೀತಮ್ ಹೆಸರಿಗೆ ಮಾಡ್ಬೇಕು, ನಿನ್ನ ಸುಮ್ಮನ್ನ ಮನೆಯಿಂದ ಆಚೆ ಹಾಕ್ಬೇಕು, ಅದೇ ಅವ್ರ ಉದ್ದೇಶ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೋ. ಸ್ಟಾಪ್ ಇಟ್ ಆಂಟಿ, ನೀನು ದೊಡ್ಡವರು, ನಮ್ಮ ಒಳ್ಳೆದಕ್ಕೋಸ್ಕರ ಏನೋ ಹೇಳ್ತಾ ಇದ್ದೀರಾ, ಅದನ್ನ ಕೇಳೋಣ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀವು ಅಮ್ಮನ ಬಗ್ಗೆ ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಾ, ನಿಮ್ಗೂ ನಮ್ಮ ಅಮ್ಮನಿಗೂ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ನನಗೂ ನಮ್ಮ ಅಮ್ಮನಿಗೆ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿಲ್ಲ ಅನ್ಸುತ್ತೆ. ಸ್ವಂತ ತಾಯಿ ಅಲ್ಲದೆ ಇದ್ರು ಬೇರೆ ಅನ್ಸೋ ವರ್ತನೆ ಇಷ್ಟು ವರ್ಷಗಳಲ್ಲಿ ನನಗೆ ಯಾವತ್ತೂ ಅವರಲ್ಲಿ ಕಂಡಿಲ್ಲ. ಆಸ್ತಿ ಎಲ್ಲ ಪ್ರೀತಮ್ಗೆ ಹೋಗ್ಬೇಕು ಅಂತ ಅವ್ರಿಗೆ ಉದ್ದೇಶ ಇದ್ದಿದ್ರೆ ನನಗೆ ಆಫೀಸ್ ಹೋಗೋದಿಂದಾನೇ ಅವ್ರು ತಡಿಬೋದಿತ್ತು,
ಆದ್ರೆ ಅವ್ರ ಹತ್ರ ಮಾಡ್ಲಿಲ್ಲ. ಕಂಪನಿಲಾಗ್ಲಿ ವ್ಯವಹಾರದಲ್ಲಾಗ್ಲಿ ಪ್ರೀತಮ್ಗೆ ಏನು ಗೊತ್ತಾಗೋದಿಲ್ಲ, ನೀನೆ ಅದನ್ನ ನೋಡ್ಕೊಂಡು ಮುಂದುವರ್ಸ್ಕೊಂಡು ಹೋಗು ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಆಚೆ ಹಾಕೋ ಉದ್ದೇಶ ಅವ್ರಿಗಿದ್ದಿದ್ರೆ ಅವ್ರ ಈ ತರ ಮಾತಾಡ್ತಾನೆ ಇರ್ಲಿಲ್ಲ. ಆದ್ರೆ ನಿನಗೆ ಇನ್ನೊಂದು ವಿಷಯ ಸರಿಯಾಗಿ ಗೊತ್ತಿರ್ಬೇಕು, ಇಡೀ ಆಸ್ತಿ ಎಲ್ಲ ಪ್ರೀತಮ್ ಹೆಸರಿಗೆ ಇದೆ ಗೊತ್ತಾ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಇಡೀ ಆಸ್ತಿನ ಪ್ರೀತಮ್ ಹೆಸರಿಗೆ ಆಗೋ ಹಾಗೆ ಮಾಡಿರೋದೇ ನಾನು. ನಾವ್ ಯಾವ್ದೇ ಪ್ರಾಪರ್ಟಿ ತಗೊಂಡಾಗ್ಲೂ ಇಡೀ ಆಸ್ತಿನ ಪ್ರೀತಮ್ ಮತ್ತೆ ನನ್ನ ಹೆಸರಲ್ಲಿ ಜಾಯಿಂಟ್ ಆಗಿ ರಿಜಿಸ್ಟರ್ ಮಾಡ್ಬೇಕು ಅಂತ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ. ಆದ್ರೆ ನಾನೇ ಆಫೀಸ್ ವರ್ಕ್ ಇಂದ ಯಾವಾಗ್ಲೂ ಆಚೆ ಹೋಗ್ತಿರ್ತೀನಿ, ಯಾವ್ದಾದ್ರು ಇಂಪಾರ್ಟೆಂಟ್ ಸೈನ್ ಬೇಕಾದಾಗ ನಾನಲ್ಲಿ ಇರಲ್ಲ. ಎಲ್ಲರೂ ನನಗೋಸ್ಕರ ಕಾಯ್ಬೇಕಾಗತ್ತೆ ಅಂತ ಪ್ರೀತಮ್ ಹೆಸರಿಗೆ ಆಸ್ತಿ ಮಾಡಿ ಅಂತ ನಾನೇ ಸಜೆಸ್ಟ್ ಮಾಡಿದ್ದು. ಇಷ್ಟಕ್ಕೂ ಇಡೀ ಆಸ್ತಿನ ನನ್ನ ಹೆಸರಿಗೆ ಮಾಡ್ಕೋ, ಅದನ್ನ ಪ್ರೀತಮ್ ಹೆಸರಿಗೆ ಮಾಡಿದ್ರೆ ಅವನಿಗೆ ಅನುಭವ ಇಲ್ಲ, ಅವನು ನಿಭಾಯಿಸಕ್ಕಾಗಲ್ಲ ಅಂತ ಅಮ್ಮ ಎಷ್ಟೊಂದು ಸಲ ಹೇಳಿದ್ದಾರೆ. ಅದನ್ನೇ ಪ್ರೀತಮ್ ಸಹ ಹೇಳಿದ್ದಾನೆ. ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿದ್ಮೇಲೆ ನನಗೊಂದು ವಿಷಯ ಅರ್ಥ ಆಯಿತು, ನಿಮಗೆ ನಮ್ಮ ಅಮ್ಮನ ಕಂಡ್ರೆ ಆಗಲ್ಲ ಅಂತ. ಅದ್ರ ಜೊತೆ ಇನ್ನೊಂದು ವಿಷಯನೂ ಅರ್ಥ ಆಯಿತು, ಸುಮಾನೆ ನಿಮ್ಮ ಹತ್ರ ಇಲ್ಲಿ ಬಂದ ಈ ಥರ ಮಾತಾಡಿ ಅಂತ ಹೇಳ್ಕೊಟ್ಟಿದ್ದಾಳೆ ಅಂತ. ನೋಡಿ, ಇನ್ಯಾವತ್ತು ಈ ರೀತಿ ಬಂದು ನನ್ನ ಬಗ್ಗೆ ಆಗಲಿ ನಮ್ಮ ಫ್ಯಾಮಿಲಿ ಬಗ್ಗೆ ಆಗಿ ಏನು ಮಾತಾಡಕ್ಕೆ ಹೋಗ್ಬಿಡಿ. ಸರಿ ಬಿಡು, ಹಾಗಾದ್ರೆ ಈಗ ಸುಮ್ಮನ ಗತಿ ಏನಪ್ಪ? ಗಂಡನಿಗೆ ಮೋಸ ಮಾಡೋ ಹೆಂಡತಿಗೆ ಏನ್ ಗತಿ ಆಗ್ಬೇಕೋ ಅವಳು ಗತಿನೂ ಅದೇ ಆಗಿರುತ್ತೆ. ನೋಡು ಗೌರವ್, ಬೇರೆ ಯಾವ ಕಾರಣಕ್ಕಲ್ದೇ ಇದ್ರು ಅವಳು ನಿನ್ ಕೈ ಹಿಡ್ದಿರೋಳು, ನಿನ್ ಮಗಕ್ ತಾಯಿ ಆಗ್ತಿರೋಳು. ದಯವಿಟ್ಟು ಅದೊಂದು ಕಾರಣಕ್ಕಾದ್ರೂ ಅವಳನ್ನ ಮನೆಗೆ ಸೇರಿಸ್ಕೋ ಗೌರವ್. ಮನೆಯೊಳಗಡೆ ಸೇರಿಸ್ಕೋಬೇಕಾ? ಮನೇಲಿ ಇದ್ಕೊಂಡೆ ಇಡೀ ಮನೇನ ಹೊಡೆಯಕ್ಕೆ ಟ್ರೈ ಮಾಡ್ದವಳು ಅವಳು. ಏನೋ, ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಕರೆಕ್ಟ್ ಟೈಮ್ಗೆ ಎಲ್ಲ ಗೊತ್ತಾಯ್ತು ಅಂತ ನಾವೆಲ್ಲ ಹುಷಾರಾದ್ವಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನಾಗಿರ್ತಿತ್ತೋ ಏನೋ. ನೋಡಿ, ಅವಳಿಗೆ ಹೋಗಿ ಹೇಳಿ ನಿನ್ನ ಗಂಡ ನಿನ್ನ ಮನೆಗೆ ಸೇರಿಸ್ಕೊಳಕ್ಕೆ ಒಪ್ಕೊಳ್ಳಿಲ್ಲ ಅಂತ. ಯಾಕಂದ್ರೆ ನೀವು ಅವಳ ಪರವಾಗಲ್ವಾ ಬಂದಿರೋದು, ಅದಕ್ಕೆ ನಿಮ್ಗೆ ಈ ಮಾತು ಹೇಳ್ತಾ ಇರೋದು. ನೋಡು ಗೌರವ್, ಒಂದು ವಿಷಯನ ಇಷ್ಟು ಸುಲಭವಾಗಿ ತಗೋಬಾರ್ದು. ಈಗ ಒಂದು ವೇಳೆ ಸುಮ ಡಿವೋರ್ಸ್ಗೆ ಅಪ್ಲೈ ಮಾಡಿ ಆಸ್ತಿ ನನಗೆ ಬೇಕು ಅಂತ ಕೂತ್ಕೊಂಡ್ರೆ ಏನ್ ಮಾಡ್ತೀಯ? ಅದೇ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್, ಸ್ವಾತಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಹೌದಾ? ಹೌದತ್ತೆ, ನಾನು ದೊಡ್ಡಮ್ಮ ಆಗ್ತಾ ಇದ್ದೀನಿ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ನಮ್ಮ ಮನೆಗೆ ವಾರಸ್ದಾರಲ್ಲಿ ಬರ್ತಾ ಇದ್ದಾಳೆ ಅಂತೆ. ಸುಮ, ವಾರಸ್ದಾರಲ್ಲೂ ಬರ್ತಾ ಇರೋದು ನಮ್ಮ ಮನೆಗಲ್ಲಮ್ಮ, ಅವ್ರ ಮನೆಗೆ. ಅವ್ರಗಳಿಗೆ ನಾವು ನಮ್ದು ಅನ್ನೋ ಭಾವನೆನೇ ಇಲ್ಲ. ನಿನ್ನ ತಂಗಿ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೋಬೇಡ ಸುಮ, ಆದರೆ ಹಾಸ್ಪಿಟ್ಲಲ್ಲಿ ನಿನ್ನ ತಂಗಿ ಹೇಗೆ ನಡ್ಕೊಂಡ್ಲು ಹೇಳು. ಸ್ವಂತ ತಾಯಿ ಅಲ್ಲದೇ ಇದ್ರು ಬೇರೆ ಅನ್ಸೋ ವರ್ತನೆ ಇಷ್ಟು ವರ್ಷಗಳಲ್ಲಿ ನನಗೆ ಯಾವತ್ತೂ ಅವರಲ್ಲಿ ಕಂಡಿಲ್ಲ. ಆಸ್ತಿ ಎಲ್ಲ ಪ್ರೀತಮ್ಗೆ ಹೋಗ್ಬೇಕು ಅಂತ ಅವ್ರಿಗೆ ಉದ್ದೇಶ ಇದ್ದಿದ್ರೆ ನನಗೆ ಆಫೀಸ್ ಹೋಗೋದಿಂದಾನೇ ಅವ್ರು ತಡಿಬೋದಿತ್ತು, ಆದ್ರೆ ಅವ್ರ ಹತ್ರ ಮಾಡ್ಲಿಲ್ಲ. ಕಂಪನಿಲಾಗ್ಲಿ ವ್ಯವಹಾರದಲ್ಲಾಗ್ಲಿ ಪ್ರೀತಮ್ಗೆ ಏನು ಗೊತ್ತಾಗೋದಿಲ್ಲ, ನೀನೇ ಅದನ್ನ ನೋಡ್ಕೊಂಡು ಮುಂದುವರ್ಸ್ಕೊಂಡು ಹೋಗು ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಆಚೆ ಹಾಕೋ ಉದ್ದೇಶ ಅವ್ರಿಗಿದ್ದಿದ್ರೆ ಅವ್ರ ಈ ತರ ಮಾತಾಡ್ತಾನೆ ಇರ್ಲಿಲ್ಲ. ಆದ್ರೆ ನಿನಗೆ ಇನ್ನೊಂದು ವಿಷಯ ಸರಿಯಾಗಿ ಗೊತ್ತಿರ್ಬೇಕು, ಇಡೀ ಆಸ್ತಿ ಎಲ್ಲ ಪ್ರೀತಮ್ ಹೆಸರಿಗೆ ಇದೆ ಗೊತ್ತಾ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಇಡೀ ಆಸ್ತಿನ ಪ್ರೀತಮ್ ಹೆಸರಿಗೆ ಆಗೋ ಹಾಗೆ ಮಾಡಿರೋದೇ ನಾನು.